ಹೌದು, ಲೋಕಸಭಾ ಚುನಾವಣೆಯ ಸದ್ದುಗದ್ದಲದ ನಡುವೆಯೇ ಅನ್ನದಾತರ ಹೋರಾಟಗಳು ಕೂಡ ಹೆಚ್ಚು ಸದ್ದು ಮಾಡ್ತಿದ್ವು. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದು ದೇಶದೆಲ್ಲೆಡೆ ರೈತರು ರಾಷ್ಟ್ರ ರಾಜಧಾನಿ ದಿಲ್ಲಿಗೆ ದಾಂಗುಡಿ ಇಟ್ಟಿದ್ರು. ಇದೀಗ ಮತ್ತೊಂದು ಅಚ್ಚರಿಯ ವಿಚಾರ ಕೇಳ್ಬರ್ತಿದೆ. ಅದೇನಂದ್ರೆ ಚಾಮರಸ ಮಾಲಿ ಪಾಟೀಲ್ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರೆ KRRS ಮತ್ತು ಹಸಿರು ಸೇನೆ ರಾಜ್ಯದಲ್ಲಿ NDA ಅಭ್ಯರ್ಥಿಗಳ ವಿರುದ್ಧ ಮತ ಚಲಾಯಿಸಲು ರೈತರನ್ನ ಸಂಘಟಿಸುವ ಅಭಿಯಾನವನ್ನ ಪ್ರಾರಂಭಿಸಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಒತ್ತಾಯ ರೈತ ಸಂಘಗಳಲ್ಲಿ ಕೇಳಿ ಬರ್ತಿದೆ. ರಾಜಕೀಯ ಪಕ್ಷಗಳು ರೈತರಿಗೆ ಮಾಡುತ್ತಿರೋ ದ್ರೋಹಕ್ಕೆ ಸರಿಯಾದ ಪಾಠ ಕಲಿಸೋದಕ್ಕೆ ರೈತ ಮುಖಂಡರು ಮನಸ್ಸು ಮಾಡಿರುವಂತಿದೆ. ಒಂದು ವೇಳೆ ಇದು ಕಾರ್ಯಪ್ರವೃತ್ತಿಗೆ ಬಂದ್ರೆ ಚುನಾವಣಾ ಫಲಿತಾಂಶ, ತದನಂತರದ ರಾಜಕೀಯ ಪಕ್ಷಗಳ ನಡೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುವುದು ಗ್ಯಾರಂಟಿ. ಇನ್ನು ಈ ನಿಟ್ಟಿನಲ್ಲಿ ಭಾರತೀಯ ಕಪ್ಪು ರೈತರ ಸಂಘದ ಆಶ್ರಯದಲ್ಲಿ ವಿವಿಧ ರೈತ ಮುಖಂಡರು April 3 ಮೈಸೂರಿನಲ್ಲಿ ಮತದಾನದ ತಂತ್ರಗಳನ್ನ ರೂಪಿಸೋದಕ್ಕೆ ಸಭೆ ನಡೆಸಲಿದ್ದಾರೆ. ಕಳೆದ 10 ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋ ಮೋದಿ ಸರ್ಕಾರದ ವಿರುದ್ಧ ಇದಾಗಲೇ ಆಂದೋಲನ ಆರಂಭಿಸಿರೋ KRRS ಸಂಯುಕ್ತ ಕಿಸಾನ್ ಮೋರ್ಚಾದ ಭಾಗವಾಗಿದೆ ಅಂತ ಸರ್ವೋದಯ ಪಕ್ಷದ ರಾಜ್ಯಾಧ್ಯಕ್ಷ ಮಾಲಿ ಪಾಟೀಲ್ ತಿಳಿಸಿದ್ದಾರೆ. NDAಯ ಕೃಷಿ ನೀತಿಗಳು ರೈತರಿಗೆ ಹಾನಿಕಾರಕವಾಗಿವೆ. ಇದರರ್ಥ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದ್ದೀವಿ ಅಂತ ಅಲ್ಲ, ಆದ್ರೆ ಕಾಂಗ್ರೆಸ್ನ 5 ಭರವಸೆಗಳು ತೀವ್ರ ಬರಗಾಲದ ಸ್ಥಳಗಳಲ್ಲಿ ಜನರಿಗೆ ಸ್ವಲ್ಪ ವಿಶ್ರಾಂತಿಯನ್ನ ತಂದಿವೆ ಅಂತಲೂ ರೈತ ಸಂಘಟನೆಗಳು ಹೇಳಿಕೊಂಡಿವೆ. ರೈತರ ಮುಂದಿನ ನಡೆ ಏನು ಅಂತ ಕಾದು ನೋಡಬೇಕಿದೆ.